ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಕಾಣ್ತಾ ಇದೆ ನೋಡಿ, ಇಲ್ಲಿ ವಾವ್ 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 ವಾವ್, ಇಲ್ಲೇ ಎಲ್ಲ ಇದ್ರಪ್ಪ ಅವರು. ಹೆದರಿಕೆ ಆಗ್ತಾ ಇದೆಯಪ್ಪ ಇಲ್ಲಿ, ಅಷ್ಟೊಂದು ಜಾಗ. ತುಂಬಾ ಕಣವೆ ಇದೆ ಇಲ್ಲಿ, ದೊಡ್ಡ ಕಣವೆ, ಕಂದಕ ನೋಡಿ. ಸ್ವಲ್ಪ ಜಾರ್ಬಿದ್ರೆ ಹುಷಾರು, ಜನಗಳು ಸೆಲ್ಫಿ ತಗೊಳಕ್ ಹೋಗ್ಬಿಟ್ಟು ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಕೇಳ್ಪಟ್ಟೆ. ಸ್ವಲ್ಪ ಹುಷಾರಾಗಿರಿ, ಹಾ ನೋಡಿ ಅಲ್ಲಿ ಯಾವ ಥರ ಸಾಹಸ ಮಾಡಕ್ಕೆ ಹೋಗ್ತಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೋಡಿ. ಅಲ್ಲಿ ಬೇಕಾ ನಿಮಗೆ, ಬೇಕಾ ನಿಮಗೆ ನೋಡಿ. ಇದು ಹುಚ್ಚರಾಟ ಕಣಪ್ಪ, ಹುಚ್ಚರಾಟ ಇದು. ಅಲ್ಲಿ ನೋಡಿ, ಅಲ್ಲಿ ಈ ಥರ ಸೆಲ್ಫಿ ತಗೊಳ್ಳೋ ಹುಚ್ಚಲ್ಲಿ ಜನ ಸಿಕ್ಕಾಪಟ್ಟೆ ಜನ ಸಾವನ್ನಪ್ಪಿದ್ದಾರೆ. ಸ್ನೇಹಿತರೆ, ಏನೇ ಇರಲಿ, ಹೇಗೆ ಇರಲಿ, ಪ್ರಕೃತಿನ ಮಾತ್ರ ನೀವು ಹುಷಾರಾಗಿ ಇರಬೇಕು. ಯಾಕಂದರೆ ಪ್ರಕೃತಿ ಜೊತೆ ನೀವು ಯಾವತ್ತೂ ಚಲ್ಲಾಟ ಆಡಬೇಡಿ, ಆಟ ಆಡಿ ಚಲ್ಲಾಟ ಆಡಬೇಡಿ. ಇಂಥ ಒಂದು ವಿಹಂಗಮ ನೋಟವನ್ನು ಇಲ್ಲಿ ನೋಡೋಕೆ ಬಂದಿದ್ದೀರಾ, ಹುಷಾರಾಗಿರಿ ನೋಡಿ. ಅಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೀವನೇ ಹೋಗುತ್ತೆ. ಜೀವ ಇದ್ದರೆ ಜೀವನ, ಅರ್ಥ ಮಾಡ್ಕೊಳ್ಳಿ ಮೊದಲು. ಇಂಥ ಒಂದು ಅದ್ಭುತ ನೋಟನ ಸೇಫಾಗಿ ನೋಡಿ, ಸೇಫಾಗಿ ಮನೆಗಳಿಗೆ ಹೋಗಿ. ಇದೆ ಎಲ್ಲ ಕಡೆ ಮಂಜು 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 ಮಂಜಿನ ಮಳೆ. ನಾವು ಕೊನೆಗೂ ಇನ್ನೇನು ಈಗ ಒಂದು 1850 ಮೀಟರ್ ಎತ್ತರ ಬಂದಿದ್ದೀವಿ, ಇನ್ನೊಂದು 75 ಮೀಟರ್ ಹೋಗ್ತಾ ಇರಬೇಕು. ಮುಳ್ಳಯ್ಯನಗಿರಿ ಪೀಕು ಹೆಚ್ಚು ಕಡಿಮೆ 1925 ಮೀಟರ್ ಎತ್ತರ ಇದೆ. ಹೋಲ್ಡ್ ಯುವರ್ ಬ್ರೀತ್ ಅಂತ ನಮ್ಮ ಸ್ನೇಹಿತರು ಹೇಳ್ತಾವ್ರೆ ಇಂಗ್ಲೀಷಲ್ಲಿ. ಬ್ರೆತ್ ಟೇಕಿಂಗ್ ವ್ಯೂ ಅಂತ ಇಂಗ್ಲೀಷಲ್ಲಿ ಅದನ್ನ ಹೇಳ್ತಾರೆ, ಬ್ರೆತ್ ಟೇಕಿಂಗ್ ವ್ಯೂ ಅಂತ. ಅದು ಕನ್ನಡದಲ್ಲಿ ನನಗೆ ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಉಸಿರನ್ನು ಗಟ್ಟಿಯಾಗಿಟ್ಕೊಂಡು ನೋಡುವಂತಹ ದೃಶ್ಯಗಳನ್ನು ನಾನು ಈಗ ಈ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಯಾವ ರೀತಿಗಳು ಗಾಡಿಗಳು ನಿಂತ್ಕೊಂಡಿದೆ ಅಂದರೆ ಫುಲ್ ಜಾಮ್ ಆಗೋಗಿದೆ. ಇದು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗುವಂತಹ ದಾರಿ, ಸಿಕ್ಕಾಪಟ್ಟೆ ಜಾಮ್ ಆಗಿದೆ. ಎಲ್ಲಿ ನೋಡಿದ್ರು ನಿಮಗೆ ಫುಲ್ ಮೋಡ, ಮೋಡಗಳ ಮಧ್ಯದಲ್ಲಿ ನಾವಿದ್ದೀವಿ ನೋಡಿ. ಇಲ್ಲಿ ಏನೂ ಕಾಣ್ತಾ ಇಲ್ಲ ಕೆಳಗಡೆ, ಸಿಕ್ಕಾಪಟ್ಟೆ ಜಾಮ್ ಆಗೋಗಿದೆ ನೋಡಿ. ಇಲ್ಲಿ ಸ್ನೇಹಿತರೆ, ಕೊನೆಗೂ ನಾವು ಇಲ್ಲಿ ಸೀತಾಳಯ್ಯನ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ. ಆದರೆ ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಶನಿವಾರ ಭಾನುವಾರ ಮಾತ್ರ ಬರೋಕ್ಕೆ ಹೋಗ್ಬೇಡಿ. 1 ಇಂಚು ಜಾಗ ನಿಮಗೆ ಇಲ್ಲಿ ಸಿಗೋದಿಲ್ಲ ಪಾರ್ಕ್ ಮಾಡೋಕ್ಕೆ. ಇದುವೇ ಸೀತಾಳಯ್ಯನ ದೇವಸ್ಥಾನ. ಅಲ್ಲಿ ಮುಂದುಗಡೆ ಶಿವನ ವಿಗ್ರಹ ಇದೆ. ಅಲ್ಲಿ ನಿಮಗೆ ಈಗ ಸೀತಾಳಯ್ಯನ ಬೆಟ್ಟಕ್ಕೂ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವ ರೀತಿ ಜನಗಳು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನೋಡೋಣ, ಬನ್ನಿ. ಸೊ ನಿಮಗೆಲ್ಲ ಟಾಪ್ ಮೇಲೆ ಹೋಗ್ಬಿಟ್ಟು ಮುಳ್ಳಯ್ಯನಗಿರಿ ಆಮೇಲೆ ನಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬರೆದಿದ್ದಾರೆ ನಿಮಗೆ ಮುಳ್ಳಯ್ಯನಗಿರಿ ಹೋಗುವಂಥ ದಾರಿ ಅಂತ. ಇಲ್ಲಿ ಇದು ಸೀತಾಳಯ್ಯನ ಮಠ, ಮುಂದೆ ಹೋದರೆ ಈ ದಾರಿ ಇದೆಯಲ್ಲ, ಈ ದಾರಿ ಹೋಗ್ತಾ ಇದ್ದಂಗೆ ನಿಮಗೆ ಮುಳ್ಳಯ್ಯನಗಿರಿ ಹೋಗುತ್ತೆ. ಸೊ ಸಿಕ್ಕಾಪಟ್ಟೆ ಜಾಮ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಹೋಗೋಕ್ಕೆ ಅಲೋ ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲರ ಹತ್ರನು ಕಾರುಗಳು ಈ ಥರ ಬೈಕ್ಗಳು. ಸೊ ಇಲ್ಲಿ ನೋಡಿ, ಬರೆದಿದ್ದಾರೆ ನೋಡಿ. ಇಲ್ಲಿ ಸೊ ಇದು ಮುಳ್ಳಯ್ಯನಗಿರಿ ಹೋಗುವಂಥ ದಾರಿ, ಇದು ಸೀತಾಳಯ್ಯನ ಮಠ. ಇಲ್ಲಿಂದ ನಿಮಗೆ ಮುಂದೆ ಈಗ ನಾವು ನಿಮಗೆ ಆ ಬೆಟ್ಟ ಹತ್ತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನೋಡಿ, ಇದು ಟೆಂಪೋ ಟ್ರಾವೆಲ್ಗಳು, ಬಸ್ಗಳು, ಸುಮೋಗಳು, ವೆಹಿಕಲ್ಗಳು, ತುಂಬಾ ತೂಕ ಇವೆ, ಸಿಕ್ಕಾಪಟ್ಟೆ ಇದೆ. ಈಗ ನಮ್ಮ ಗಾಡಿ ನಾವು ಇಲ್ಲಿ ಹಾಕಿದ್ದೀವಿ. ಮುಂದೆ ಈಗ ಹಂಗೆ ನಿಮಗೆ ಕರ್ಕೊಂಡೋಗಿ ಸೀತಾಳಯ್ಯನ ಬೆಟ್ಟ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಈಗ ಬನ್ನಿ ಹತ್ತನ, ಸೀತಾಳಯ್ಯನ ಬೆಟ್ಟ ಇದೇ ದಾರಿಯಲ್ಲಿ ನೋಡಿ. ಸೀತಾಳಯ್ಯನ ಬೆಟ್ಟದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ಬಿಟ್ಟು ಕಾಣ್ತಾ ಇದೆಯಾ
ಜನವೋ ಜನ, ಜನ ಮರಳೋ ಜಾತ್ರೆ ಮರಳೋನಾಗಿದೆ ಪರಿಸ್ಥಿತಿ. ಎಲ್ಲೋ ಜಾಗಗಳೆಲ್ಲ ಇಲ್ಲ ಅನ್ನೋ ಮಟ್ಟಿಗೆ ನಾವು ಜನ ತುಂಬ್ಕೊಂಬಿಟ್ಟಿದ್ದಾರೆ. ಪ್ರಕೃತಿನ ಹಾಳು ಮಾಡೋದರಲ್ಲಿ ನಮ್ಮ ಜನ ಮುಂದೆ. ಎಲ್ಲಿ ನೋಡಿದರೂ ಜಾಮ್. ನಾವು ಬೆಂಗಳೂರು ಬಿಟ್ಟು ಬಂದ್ಬಿಡೋಣಪ್ಪ, ಈ ಆ ಟ್ರಾಫಿಕ್ ಜಾಮ್ ಬೇಡ ಅಂದರೆ ಅದೇ ಹಣೆ ಬರ ಇಲ್ಲೂ ಕೂಡ ಇದೆ. ಅದು ನಾವು ಯಾವಾಗ ಸುಧಾರಿಸ್ತೀವೋ, ನಮ್ಮ ಸರ್ಕಾರ ಯಾವಾಗ ಸುಧಾರಿಸುತ್ತೋ ಆ ದೇವ್ರಿಗೆ ಗೊತ್ತು, ಅವ್ರಿಗೆ ಮಿನಿಸ್ಟ್ರಿಗಳಿಗೆ ಗೊತ್ತು. ಒಂದು ಸಿಸ್ಟಮ್ ಇಲ್ಲ. ಪೊಲೀಸರಂತೂ ಅದೇನೋ ಅಂತಾರಲ್ಲ, ನರಸತ್ತ ಅಂತಾರಲ್ಲ, ಆ ರೀತಿ ಇದ್ದಾರೆ ಇಲ್ಲೆಲ್ಲ. ಹಾಂ, ಒಬ್ಬ ಪೊಲೀಸ್ ಇಲ್ಲ ಇಲ್ಲಿ ಸರಿಯಾಗಿ. ಒಬ್ಬನೇ ಅವನವನೇ, ಅವನು ರೀಲ್ಸ್ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ಇಲ್ಲಿ. ಈ ಫೇಸ್ಬುಕ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವನ ಹತ್ರ ಹೇಳಿದರೆ ಸರ್ ಜಾಮ್ ಆಗ್ತಾಯಿದೆ ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ನನಗೇ ಬೈತಾನೆ ಅವನು. ನಿನ್ನ ಕೆಲಸ ನೀವು ಮಾಡ್ಕೊಳ್ಳಯ್ಯ ಅಂದ್ಬಿಟ್ಟು ಮೊಬೈಲ್ ನಡ್ಕೊಂಡು ಆರಾಮಾಗ ಅವನೇ. ಹಾಂ, ಸರ್ಕಾರದವರೆ ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ, ಇಲ್ಲಾಂದರೆ ಇಂಥ ಜಾಗಗಳು ಅತಿ ಬೇಗ ಹಾಳಾಗಿ ಹೋಗಲಿದೆ. ಸ್ನೇಹಿತರೆ, ಈಗ ನಾವು ಸೀತಾಳಮ್ಮನ ಬೆಟ್ಟದ ಒಂದು ತುದಿಗೆ ಬಂದಿದ್ದೀವಿ. ಇನ್ನೊಂದು ತುದಿ ಮೇಲೆ ಹತ್ತಬೇಕು. ಸೊ ನಿಮಗೆ ತೋರಿಸ್ತೀನಿ, ಅಲ್ಲಿ ದೂರದಲ್ಲೂ ಗಾಡಿಗಳು ನಿಂತ್ಕೊಂಡಿದ್ದಾವೆ. ನೀವು ಯೋಚನೆ ಮಾಡ್ತಿರ್ಬೋದು, ಅದುವೇ ಮುಳ್ಳಯ್ಯನಗಿರಿಗೆ ಹೋಗುವಂತಹ ಬೆಟ್ಟ. ಆ ಮುಳ್ಳಯ್ಯನಗಿರಿ ಎಷ್ಟು ಎತ್ತರ ಇದೆ ಅಂದರೆ 1925 ಮೀಟ್ರಷ್ಟು ಎತ್ತರ ಇದೆ. ಇದು ಕರ್ನಾಟಕದ ಒಂದೇ ಅಲ್ಲ, ಹೆಚ್ಚು ಕಡಿಮೆ ನಮ್ಮ ದಕ್ಷಿಣ ಭಾರತದ ಅತಿ ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಒಂದು. ನೀಲಗಿರಿ ಬೆಟ್ಟ ನಿಮಗೆ ಹೆಚ್ಚು ಸಿಗುತ್ತೆ. ಇದು ತಮಿಳ್ನಾಡಲ್ಲಿ ಹೋದಾಗ ಇದರಿಗಿಂತ ಒಂದು ಎತ್ತರ ಬೆಟ್ಟ ಇದೆ. ಸೊ ಆ ನೀಲಗಿರಿ ಮತ್ತು ಹಿಮಾಲಯ ಪರ್ವತ ನಡುವೆ ಬರುವಂತಹ ಪರ್ವತ ಶ್ರೇಣಿಗಳಲ್ಲಿ ಇದು ಅತಿ ಎತ್ತರವಾದಂತಹ ಪರ್ವತ ಶ್ರೇಣಿ. ನೋಡಿ, ಅಲ್ಲಿ ಮೇಲುಗಡೆ ಹೋದರೆ ನಿಮಗೆ ದೇವಸ್ಥಾನ ಕೂಡ ಸಿಗುತ್ತೆ. ಬಟ್ ನಾವಿರೋದು ಈಗ ಇಲ್ಲಿ ಸೀತಾಳಯ್ಯನ ಬೆಟ್ಟದಲ್ಲಿ. ಹಿಂಗೆ ಮೇಲೆ ಹೋದರೆ ಇದು ಪೀಕ್ ಪಾಯಿಂಟು. ಸೊ ಆ ಪೀಕ್ ಪಾಯಿಂಟ್ಗೂ ಕೂಡ ನಾನು ನಿಮ್ಮನ್ನು ಈಗ ಕರ್ಕೊಂಡು ಹೋಗ್ತೀನಿ. ಕೆಳಗಡೆ ಸಹಿತ ನಿಮಗೆ ಈ ಕಡೆ ಕಾಣುತ್ತೆ ನೋಡಿ. ಇದು ಕೂಡ ನೋಡಿ ಯಾವ ರೀತಿ ಮಳೆ ಬರ್ತಾಯಿದೆ. ಆ ಕಡೆ ಫುಲ್ಲು ಮೋಡಗಳು ತುಂಬಿಕೊಂಡಿದ್ದಾವೆ, ಮಂಜು ತುಂಬಿಕೊಂಡಿದೆ. ಎಲ್ಲ ಫ್ಯಾಮಿಲಿಗಳು, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಆದರೆ ದುರಾದೃಷ್ಟ, ನಮ್ಮ ಸರ್ಕಾರ ಇವುಗಳನ್ನು ನೋಡಿಕೊಳ್ಳೋ ರೀತಿ ನೋಡಿದರೆ ತುಂಬಾ ಬೇಜಾರಾಗುತ್ತೆ. ಈ ಎಷ್ಟೆಲ್ಲ ಅಷ್ಟು ಗಾಡಿಗಳಿದ್ದಂತಹ ಜಾಗದಲ್ಲಿ ಒಬ್ಬ ಪೊಲೀಸು, ಆ ಪೊಲೀಸು ಕೂಡ ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ಮಜಾ ಮಾಡಿಕೊಂಡು ಗುಟ್ಕಾ ಹಾಕ್ಕೊಂಡು ನಿಂತ್ಕೊಂಡಿದ್ದಾನಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ, ನಮ್ಮ ಸರ್ಕಾರ ಯಾವ ರೀತಿ ಇದೆ, ಪೊಲೀಸರು ಅವರವರ ಜವಾಬ್ದಾರಿಗಳನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ಲು, ಒಂದು ಉದಾಹರಣೆ. ಜಾಸ್ತಿ ಹೇಳಬೇಕಾಗಿಲ್ಲ. ನಾನು ಇಲ್ಲಿ ಬಂದಿರೋದು ಒಂದು ಒಳ್ಳೆಯ ಜಾಗನ ಕವರ್ ಮಾಡೋಕ್ಕೆ. ಈ ಜಾಗ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು, ಬಟ್ ಅಷ್ಟೇ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಇದು ಇನ್ಮೇಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಅಲ್ಲಿ ನೋಡಿ ಅಷ್ಟು ಜಾಮ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ನಾನು. ಅಲ್ಲಿ ನೋಡಿ, ಅಲ್ಲಿ ಆ ಜಾಮ್ ಆಗ್ತಾಯಿದೆಯಲ್ಲ, ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ ರೀ. ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ. ಅಲ್ಲಿ ಒಬ್ಬ ಪೊಲೀಸ್ ನಿಂತ್ಕೊಂಡು ಎಲ್ಲ ಅದನ್ನು ಅರೇಂಜ್ ಮಾಡಿದರೆ ಆರಾಮಾಗಿ ಮೇಲೆ ಹೋಗ್ಬೋದು, ಆರಾಮಾಗಿ ಕೆಳಗೆ ಬರ್ಬೋದು. ಅದು ಬಿಟ್ಟುಬಿಟ್ಟು ಒಬ್ಬನೇ ಒಬ್ಬನ ಪೊಲೀಸನ್ನು ಡಿಪ್ಲಾಯ್ ಮಾಡಿದ್ದಾರೆ. ಇಲ್ಲಿಯ ಚಿಕ್ಕಮಗಳೂರು ಕಮಿಷ್ನರು, ಪೊಲೀಸ್ ಕಮಿಷ್ನರು, ಈಗಾದರೂ ಈ ವಿಡಿಯೋ ಮೂಲಕ ನಾವು ಬೇಡ್ಕೊಳ್ಳೋದು ಅಷ್ಟೇ, ಬಂದಂತಹ ಪ್ರವಾಸಿಗರಿಗೆ ಈ ಜಾಗನ ನೋಡೋಕ್ಕೆ ಕೊಡಿ. ಈ ಥರ ಅಧ್ವಾನಗಳನ್ನು ಮಾಡಬೇಡಿ. ಇಲ್ಲಿ ಲೋಕಲ್ ಓಡಿಸ್ತಾರಲ್ಲ ಏನು ಸುಮೋಗಳನ್ನು, ಟ್ಯಾಕ್ಸಿಗಳನ್ನು, ಅವ್ರದ್ದೇ ದರ್ಬಾರಲ್ಲಿ ಎಲ್ಲ ನುಕ್ಕೊಂಡು ಮೇಲೆ ಹೋಗ್ಬಿಟ್ಟು ಆ ಥರ ಜಾಮ್ ಮಾಡ್ತಾಯಿದಾರಲ್ಲಿ. ದಯವಿಟ್ಟು ಇದನ್ನು ನೋಡಿಬಿಟ್ಟು ಕಲ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮ್ಮ ಪ್ರವಾಸಿ ತಾಣಗಳನ್ನು ಹಾಳು ಮಾಡೋಕ್ಕೆ ನಮ್ಮ ಸರ್ಕಾರವೇ ಹೊಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ನೋಡೋಣ ಏನೇನಾಗತ್ತೆ. ಬನ್ನಿ ಈಗ ಮೇಲುಗಡೆ ಹೋಗೋಣ. ಈಗ ನಾವು ಮೋಡಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಥರ ಥರದ ಜನಗಳು ಕೂಡ ಹೋಗ್ತಾ ಇದ್ದಾರೆ. ಬನ್ನಿ, ಇದು ಕೆಳಗಡೆ ಹೋದರೆ ನಿಮಗೆ ಸೀತಾಳಯ್ಯನ ಮಠ ದೇವಸ್ಥಾನ ಕೂಡ ಕಾಣುತ್ತೆ. ತೋರಿಸ್ತೀನಿ ನೋಡಿ, ಇಲ್ಲಿಂದ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಫುಲ್ಲು ಮಂಜು. ಮುಳ್ಳಯ್ಯನಗಿರಿಗೆ ಜೈ, ಮುಳ್ಳಯ್ಯನಗಿರಿಗೆ ಜೈ, ಮುಳ್ಳಯ್ಯನಗಿರಿಗೆ ಜೈ. ಸೀತಾಳಯ್ಯನ ಬೆಟ್ಟದ ವಿಹಂಗಮ ನೋಟ ನೋಡಿ. ಇಲ್ಲಿ ಮೋಡದ ಮಧ್ಯದಲ್ಲಿ ನಾವಿದ್ದೀವಿ. ಅಷ್ಟು ದೂರಲ್ಲಿ ಮೋಡದ ಮರೆಯಲ್ಲಿ ಸೀತಾಳಯ್ಯನ ಮಠ ಕಾಣ ನೋಡಿ. ಇಲ್ಲಿ
ಎಷ್ಟು ತುಂಬಿಕೊಂಡಿದೆ ಅಂದರೆ, ಎಷ್ಟು ತುಂಬಿಕೊಂಡಿದ್ದರೆ ಮಂಜು, ಇದೆಲ್ಲ ಮೋಡ, ಇದು ಮಂಜಲ್ಲ ಮೋಡ, ಮೋಡಗಳ ಮಧ್ಯದಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಿರಿ, ಅದ್ಭುತ ಕಣ್ರಿ, ಅದ್ಭುತ, ಸೂಪರ್ ಜಾಗ. ಅದ್ಭುತಗಳಲ್ಲಿ ಅದ್ಭುತ ಅಂದರೆ ಇದುವೆ, ಸೀತಾಳಯ್ಯನ ಬೆಟ್ಟ, ನಮ್ಮ ಮುಂದೆ ಇರೋದು ಮುಳ್ಳಯ್ಯನಗಿರಿ ಬೆಟ್ಟ. ಫುಲ್ ಮೋಡ ಕವರ್ ಮಾಡ್ಕೊಂಬಿಟ್ಟಿದೆ, ಏನೇನು ಕಾಣ್ತಾ ಇಲ್ಲ, ಏನೇನು ಕಾಣ್ತಾ ಇಲ್ಲ. ಸೊ ಇನ್ನೊಂದು ನಿಮಗೆ ಒಂದು ವಿಹಂಗಮ ನೋಟವನ್ನು ಅಲ್ಲಿ ತೋರಿಸ್ತಾ ಇದ್ದೀನಿ. ಮುಂದೆ ಹೋಗಿ ಸ್ವಲ್ಪ ಇನ್ನೊಂದು 100 ಮೀಟ್ರ್ ಹತ್ತಿದರೆ ನಾವು ಸೀತಾಳಯ್ಯನ ಬೆಟ್ಟ ಹತ್ತದಂಗೆ ಆಗುತ್ತೆ. ಅದರ ಪೀಕು ಅಂದರೆ ಅದು ತುತ್ತು ದಿನ ಹತ್ತದಂಗೆ ಆಗುತ್ತೆ. ಅಲ್ಲಿಂದ ನಿಮಗೆ ಚಿಕ್ಕಮಗಳೂರು ಪಟ್ಟಣದ ಒಂದು ನೋಟ ಕೂಡ ಕಾಣ್ಬೋದು ಅಂತ ನಾನು ಅನುಭವಿಸ್ತೀನಿ. ಇದೆಲ್ಲ ರೇಂಜ್ ನೋಡಿ, ಫುಲ್ಲು ಮೋಡನ ಕವರ್ ಮಾಡ್ಕೊಂಬಿಟ್ಟಿದೆ. ಇಲ್ಲಿ ನೋಡಿ ಜನ ಯಾವ ಥರ ಕಸ ತಿಂದು ತಿಂದು ಎಸಿತಾರೆ ಅಂದರೆ, ಬುದ್ಧಿ ಇರೋದಿಲ್ಲ ಜನಗಳಿಗೆ, ತಿನ್ನೋದು ಕುಡಿಯೋದು ಎಸೆಯೋದು. ಈಗ ನಾವು ಚಿಕ್ಕಮಗಳೂರದ ಒಂದು ಟಾಪಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಚೆಲ್ಲಿದ್ದಾರೆ ಅಂದ್ಬಿಟ್ಟು, 1, 2, 3 ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲ ಸಿಗರೇಟ್ ಸೇದಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಅಲ್ಲೆಲ್ಲ ಚೆಕ್ ಮಾಡಿಬಿಟ್ರು ಸಹಿತ ಜನಗಳಿಗೆ ಅದು ಯಾವ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಎಲ್ಲ ಕಲಿತವರೆಲ್ಲ ಇವರೆಲ್ಲ ಬುದ್ಧಿವಂತರು. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ವ್ಯೂ ಇದೆ, ವಾವ್. ಇಲ್ಲಿ ಯಾವ ಥರ ಇದೆ ನೋಡಿ ವ್ಯೂ, ಅದ್ಭುತವಾದಂತಹ ನೋಟ. ಅದು ಮುಳ್ಳಯ್ಯನಗಿರಿ ಬೆಟ್ಟ ಎಷ್ಟು ಅದ್ಭುತವಾಗಿದೆ ನೋಡಿ ನೋಟ. ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ, ಒಂದು ಕಡೆ ಮೋಡ, ಒಂದು ಕಡೆ ಕೆರೆ, ಒಂದು ಕಡೆ ಜಂಗಲ್ಲು, ಒಂದು ಕಡೆ ರೋಡು, ಒಂದು ಕಡೆ ಬೆಟ್ಟ. ಇದು ಸೀತಾಳಯ್ಯನ ಬೆಟ್ಟದ ಮೇಲೆ ಇರುವಂತಹ ಒಂದು ಅದ್ಭುತವಾದಂಥ ನೋಟ.